ಈ ವಿಡಿಯೋದಲ್ಲಿ ನಾವು ವೆಬ್ ಆವೃತ್ತಿಗೆ ನಿಕ್ಷಯ ಆವೃತ್ತಿ 2.0ನಲ್ಲಿ ಅನುಸರಣೆ ಮಾನಿಟರಿಂಗ್ ಬಗ್ಗೆ ಕಲಿಯುತ್ತೇವೆ. ನಿಕ್ಷಯ ಆವೃತ್ತಿ 2.0ನಲ್ಲಿ ಒಬ್ಬರು ಅನುಸರಣೆಯನ್ನು ಹೀಗೆ ಮೇಲ್ವಿಚಾರಣೆ ಮಾಡಬಹುದು. ವೆಬ್ ಡ್ಯಾಶ್ಬೋರ್ಡ್ನಲ್ಲಿ ಚಿಕಿತ್ಸೆಯ ಪಟ್ಟಿಯನ್ನು ಬಳಸುವುದು, ವೆಬ್ ಡ್ಯಾಶ್ಬೋರ್ಡ್ನಲ್ಲಿ ರೋಗಿಯ ಪುಟವನ್ನು ಬಳಸುವುದು, ವೆಬ್ ಡ್ಯಾಶ್ಬೋರ್ಡ್ನಲ್ಲಿ ಅಧಿಸೂಚನೆ ವರದಿಯನ್ನು ಬಳಸುವುದು. ಪೇಷಂಟ್ ಮ್ಯಾನೇಜ್ಮೆಂಟ್ ಮೆನುವಿನಿಂದ ಆನ್ ಟ್ರೀಟ್ಮೆಂಟ್ ಲಿಸ್ಟ್ ನೋಟಿಫೈಡ್ ಆಪ್ಷನ್ ಆಯ್ಕೆ ಮಾಡಿ, ಡ್ರಾಪ್ ಡೌನ್ನಿಂದ ಟಿಯು ರೋಗಿಯ ಪ್ರಕಾರ, ಪ್ರಕರಣದ ಪ್ರಕಾರ ಮತ್ತು ಅನುಸರಣೆ ತಂತ್ರಜ್ಞಾನವನ್ನು ಆರಿಸಿ. ನಂತರ ದಿನಾಂಕ ಶ್ರೇಣಿಯನ್ನು ಆಯ್ಕೆ ಮಾಡಿ ಮತ್ತು ಸರ್ಚ್ ಬಟನ್ ಕ್ಲಿಕ್ ಮಾಡಿ. ರೋಗಿಯ ಪಟ್ಟಿ ಕಾಣಿಸಿಕೊಳ್ಳುತ್ತದೆ. ಇದು ಏಕಕಾಲದಲ್ಲಿ 9 ಕಾಲಂಗಳನ್ನು ತೋರಿಸುತ್ತದೆ. ಎಡಭಾಗದಲ್ಲಿರುವ ಡ್ರಾಪ್ ಡೌನ್ನಿಂದ ನೀವು ವಿಭಿನ್ನ ಕ್ಷೇತ್ರಗಳನ್ನು ಆಯ್ಕೆ ಮಾಡಬಹುದು. ಅನುಸರಣೆ ಕ್ಯಾಲೆಂಡರ್ ಟ್ಯಾಬ್ ಕ್ಲಿಕ್ ಮಾಡಿ. ಅನುಸರಣಾ ಕ್ರಮಾನುಗತದಲ್ಲಿರುವ ಎಲ್ಲಾ ರೋಗಿಗಳ ಪಟ್ಟಿಯನ್ನು ಇಲ್ಲಿ ನೀವು ವೀಕ್ಷಿಸಬಹುದು. ವೆಬ್ ಆವೃತ್ತಿಯ ನಿಕ್ಷಯ ಆವೃತ್ತಿ 2.0ನಲ್ಲಿ ಅನುಸರಣೆ ಮಾನಿಟರಿಂಗ್ ಅನ್ನು ಅರ್ಥಮಾಡಿಕೊಳ್ಳುವ ಪ್ರಕ್ರಿಯೆಯನ್ನು ಇದು ಪೂರ್ಣಗೊಳಿಸುತ್ತದೆ.